ನೀನ್ ನಂಬಿ ಅಷ್ಟು ಬೆಲೆ ಬಾಳೋದನ್ನ ನಿಮ್ ಮನೇಲಿ ಇಟ್ಟಿದ್ದಕ್ಕೆ? ನಿಜವಾಗ್ಲು ನಂಗೆ ಬುದ್ಧಿ ಇಲ್ಲ. ಅಷ್ಟಕ್ಕೂ ನಿನ್ನಂತ ಬುದ್ಧಿ ಇಲ್ದಿರೋಣ್ಣ, ಸಾಕು. ಮಾತಾಡಿದ್ ಸಾಕು, ನನ್ನ ಬಗ್ಗೆ ಆಗ್ಲಿ ನನ್ನ ಕುಟುಂಬದ ಬಗ್ಗೆ ಆಗ್ಲಿ ಇನ್ನೊಂದು ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಆ ಕಿರೀಟದ ಬೆಲೆ ಎಷ್ಟು ಅಂತ ಹೇಳೋ, ಅದಕ್ಕೆ ಡಬಲ್ ಅಮೌಂಟ್ ಚೆಕ್ ಬರೆದು ನೀನ್ ಮುಖಕ್ಕೆ ಬಿಸಾಕ್ತೀನಿ. ನಿನ್ನ ಚೆಕ್ ದುಡ್ಡು ನಮಗ್ ಬೇಕಾಗಿಲ್ಲ, ನಮ್ ಕಿರೀಟನೇ ನಮಗ್ ಬೇಕು. ನಾವ್ ಹರಕೆ ತೀರ್ಸೋದಕ್ಕೆ ಅಂತ ಆ ತಾಯಿಗ್ ಮಾಡಿಸಿರೋ ಅಂತ ನಮ್ ಕಿರೀಟನೇ ನಮಗ್ ಬೇಕು. ನಿಮಗ್ ಕರೆಕ್ಟ್ ಆಗಿ ಒಂದ್ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ಆ ಕಿರೀಟ ತಂದು ನಾನಿರೋ ಹೋಟೆಲ್ ರೂಮ್ಗೆ ತಂದ್ಕೊಡಿ. ಇಲ್ದೆ ಹೋದ್ರೆ ನೆಕ್ಸ್ಟ್ ಮಿನಿಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿಮ್ ಮೇಲೆ ಕೇಸ್ ಹಾಕ್ತೀನಿ. ನಡಿಯ. ಏ ಶಂಕರಾವ್, ಏ ಶಂಕರ ನಿಂತ್ಕೊಳ್ಳೋ ಶಂಕರ. ನನ್ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ನನ್ ಮಾತ್ ಕೇಳೋ, ನಾನು ಹೇಳೋದನ್ನ ಕೇಳೋ, ನನ್ ಮಾತ್ ಕೇಳೋ. ರಾಘವ ರಣಧೀರಂ ರಾಜಸಂ ಇದೇನು ಈ ಕಿರೀಟ ಶಾಮನ್ ಹತ್ರ ಹೇಗ್ ಬಂತು? ಅವಮಾನ ಏನು, ದ್ರೋಹ ಏನು, ಇಲ್ಲಿ ನೀನ್ ಏನ್ ಮಾತಾಡ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ. ಯಾಕ್ ಗೊತ್ತಾಗ್ತಿಲ್ಲ? ರಮಣಯ್ಯ ನಮ್ಗೆಲ್ಲ ಹೇಳಿರೋ ವಿಷಯ ನಿನಗ್ ಗೊತ್ತಾಯ್ತು ಅಂತ ನನಗ್ ಗೊತ್ತಿದೆ. ಏನ್ ರಮಣಯ್ಯ ಏನ್ ಹೇಳ್ದ? ಆ ಕಿರೀಟನ ನೀನೇ ಕಳ್ತನ ಮಾಡಿಸ್ದೆ ಅನ್ನೋದು ರಮಣಯ್ಯ ನಮಗ್ ಹೇಳಿದಾನೆ. ಕಿರೀಟ ಕಳ್ತಾನ? ಆ ಕಿರೀಟಕ್ಕೇನೋ ಹರಳು ಉದುರಿದೆ ಅಂತ ಸರಿ ಮಾಡ್ಬೇಕು ಅಂತ ತಗೊಂಡ್ ಹೋದ್ಯಲ್ಲ ನೀನು, ಮತ್ತೆ ಕಳ್ತನ ಅಂತಿದ್ಯಲ್ಲ. ಏನೋ ನಿನ್ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟೇನ್ ನಟಿಸ್ಬೇಡ ಅಕ್ಕ, ಕಿರೀಟ ಕಳ್ತಾನ ನೀನೇ ಮಾಡಿಸಿದ್ದು ಅನ್ನೋ ವಿಷಯ ರಮಣಯ್ಯ ನಮಗ್ ಹೇಳಾಯ್ತು. ಅವನ್ ಹೇಳಿದ್ರೆ ನಂಬಿಡ್ತೀಯಾ? ನಿನಗಿಂತ ದೊಡ್ಡವಳು ಅನ್ನೋ ಗೌರವನೂ ಕೂಡ ಇಲ್ದೆ ನನ್ನ ಕಳ್ಳಿ ಅಂತೀಯಾ? ಆ ಕಿರೀಟನ ನೋಡಿ ರಮಣಯ್ಯಂಗೆ ಕಣ್ ಕುಕ್ಕಿತೇನೋ, ಅದಕ್ಕೆ ಕಳ್ತನ ಮಾಡಿರ್ತಾನೆ. ಸಿಕ್ಬಿದ್ದಿದ್ದಕ್ಕೆ ತಪ್ಪಿಸ್ಕೊಳ್ಳೋಕೋಸ್ಕರ ನನ್ನ ಹೆಸರು ಹೇಳಿರ್ತಾನೆ. ನೀನ್ ಹಾಗೆ ಹೇಳಿದ್ರೆ ನಂಬ್ತೀನಿ ಅನ್ಕೊಂಡ್ಯಾ? ಇನ್ನೊಂದ್ಸಲ ಹೀಗೇನಾದ್ರೂ ಆಯ್ತು ಅಂದ್ರೆ ಚೆನ್ನಾಗಿರಲ್ಲ.
ಬೆದರಿಕೆ ಅನ್ಕೋತಿರೋ ಎಚ್ಚರಿಕೆ ಅನ್ಕೋತಿರೋ ನಿಮ್ಮಿಷ್ಟ. ನೀವು ಹೇಗ್ ಅನ್ಕೊಂಡ್ರು ನನ್ಗೆ ನಷ್ಟ ಇಲ್ಲ, ಆದ್ರೆ ನೀವು ನಾನ್ ಅನ್ಕೊಂಡ ಹಾಗೆ ಬದ್ಲಾಗಿ ಒಳ್ಳೆಯವಳಾಗಿ ಬದ್ಲಾಗ್ಲೇಬೇಕು. ಇದನ್ನ ಬೆದರಿಕೆ ಅನ್ಕೋತಿರೋ ಎಚ್ಚರಿಕೆ ಅನ್ಕೋತಿರೋ ನಿಮ್ಮಿಷ್ಟ. ಅಂತ ಮುಖ್ಯವಾದ ಅಭಿಷೇಕದ ವಿಷಯದಲ್ಲಿ ಇಷ್ಟು ನಿರ್ಲಕ್ಷ್ಯ ಮಾಡ್ತೀರಾ ಮಮ್ಮಿ? ನಿಜವಾಗ್ಲೂ ನಮ್ದು ನಿರ್ಲಕ್ಷ್ಯ ಅಲ್ಲ ಮಮ್ಮಿ, ಆಪದ ಧರ್ಮ ಆಗಿ ನಾವ್ ಹಾಗೆ ಮಾಡ್ಬೇಕಾಗಿ ಬಂತು. ಹಾಗಂತ ನಾವು ಮಾಡಿದ್ದು ತಪ್ಪಲ್ಲ ಅಂತ ಅಲ್ಲ ಮಮ್ಮಿ, ತಪ್ಪೆ, ಖಂಡಿತ ನಾವು ಮಾಡಿದ್ದು ತಪ್ಪೆ. ಆ ಕ್ಷಣದಲ್ಲಿ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಲ್ಲ ಮಮ್ಮಿ, ವರ್ತಮಾನದ ಬಗ್ಗೆ ಯೋಚನೆ ಮಾಡಿದ್ವಿ. ಸಮಯಕ್ಕೆ ನಾವು ಅವ್ರಿಗೆ ಕಿರೀಟ ಕೊಡದೇ ಇದ್ರೆ ಅವರು ನಿಮ್ಗೆಲ್ಲ ಎಂಥ ಮಾತಂತಾರೋ ಅಂತ ಮಾತ್ರ ಯೋಚನೆ ಮಾಡಿದ್ವಿ. ನೀವು ಮಾತು ಕೇಳದೆ ಇರಬೇಕು ಅಂತ ತಕ್ಷಣ ಕಿರೀಟ ತಗೊಂಡು ಬಂದು ನಿಮಗೆ ಕೊಡಬೇಕು ಅಂತ ಮಾತ್ರ ಯೋಚನೆ ಮಾಡಿದ್ವಿ. ಸಮಯಕ್ಕೆ ಕಿರೀಟ ಸಿಗದೇ ಇದ್ರೆ ಅವ್ರು ನಿಮಗೆ ಏನಂತಾರೋ ಅನ್ನೋ ಟೆನ್ಷನಲ್ಲಿ ನಿಮ್ಗೆ ಫೋನ್ ಮಾಡಿ ಹೇಳಬೇಕು ಅನ್ನೋ ಆಲೋಚನೆ ಬರಲಿಲ್ಲ ಮಮ್ಮಿ. ಹಾಗೆ ಫೋನ್ ಮಾಡದೆ ಇದ್ದಿದ್ದು ತಪ್ಪೆ ಮಮ್ಮಿ, ಖಂಡಿತ ನಮ್ ತಪ್ಪೆ. ಚಿಕ್ಕ ಮಕ್ಕಳು ಚಿಕ್ಕ ತಪ್ಪು ಮಾಡಿದೀವಿ, ದೊಡ್ಡ ಮನ್ಸು ಮಾಡಿ ನಮ್ನ ಕ್ಷಮಿಸಿ ಮಮ್ಮಿ, ಪ್ಲೀಸ್ ಮಮ್ಮಿ. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿ ಮಮ್ಮಿ. ಮಮ್ಮಿ ಇನ್ ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ, ನಾನು ಒಳ್ಳೆ ಮಮ್ಮಿ ಅಲ್ವಾ? ಪ್ಲೀಸ್ ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್. ಸರಿ ಬಿಡು. ಇನ್ ಯಾವತ್ತೂ ಇಂಥ ಕೆಲಸ ಮಾಡಬೇಡಿ. ಆಯ್ತು ಮಮ್ಮಿ, ಇನ್ ಯಾವತ್ತೂ ಹೀಗಾಗಲ್ಲ. ತಗೊಳ್ರಿ. ಏನಂದ್ರೆ? ಏನ್ ಶ್ಯಾಮ, ಏನಾಯ್ತು? ಏನಾಯ್ತ್ರಿ, ಅಷ್ಟು ಚಿಂತೆಯಲ್ಲಿದ್ದೀರಾ? ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ? ಓ, ಗುರುಗಳ ಹತ್ರ ಅಭಿಷೇಕಕ್ಕೆ ಹೋಗದೆ ಇದ್ದಿದ್ದಕ್ಕೆ ಅತ್ತೆಗೆ ಕೋಪ ಬಂದಿದ್ದಕ್ಕ? ಅಂಥ ವಿಷಯದಲ್ಲಿ ದೊಡ್ಡವ್ರಿಗೆ ಹಾಗೆ ಕೋಪ ಬರುತ್ತೆ, ಹಾಗೆ ಮಾತಾಡ್ಬಿಡ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಾನು ಯೋಚನೆ ಮಾಡ್ತಿರೋದು ಆ ವಿಷಯದ ಬಗ್ಗೆ ಅಲ್ಲ ಶ್ಯಾಮ. ಮತ್ತಿನ್ ಯಾವ್ದ್ರ ಬಗ್ಗೆ? ಐಶ್ವರ್ಯ ಅತ್ತಿಗೆ ಬಗ್ಗೆ. ಅತ್ತಿಗೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅತ್ತಿಗೆ ಬದಲಾಗದೇ ಇದ್ರೆ ಹೋಗ್ತಾ ಹೋಗ್ತಾ ಈ ರೀತಿ ಎಷ್ಟು ಘಟನೆಗಳು ನಡೆಯುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಕುಟುಂಬದ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ನಡೆದಿರೋದ್ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ರೀ. ನೀವ್ ಅನ್ಕೋತಿರೋ ಹಾಗೆ ಅಂತದ್ ಏನೂ ಆಗಲ್ಲ. ನಡೆದ್ರೆ ಹೇಗೆ ಅನ್ನೋದೇನೆ ನನ್ನ ಯೋಚನೆ.
ನನ್ ಭಯ. ಇವಾಗ ನಡೆದಿರೋದ್ರ ಬಗ್ಗೆ ನೀ ಯೋಚನೆ ಮಾಡು. ಕೆಳಗ್ ಬಿದ್ದಿದ್ ಸ್ಕ್ರೂನ್ ಅವ್ನು ನೋಡಿದ್ರಿಂದ, ಅಲ್ಲಿ ಬಿದ್ದಿದ್ ಬೀಡಿ ತುಂಡನ್ನ ನೋಡಿದ್ರಿಂದ ರಮಣಯ್ಯ ಕಳ್ತನ ಮಾಡ್ದ ಅನ್ನೋ ವಿಷಯ ಅರ್ಥ ಆಯಿತು. ಇಲ್ದೇ ಇದ್ರೆ ಏನ್ ಪರಿಸ್ಥಿತಿ? ಆನಂದ್ ಗಜಪತಿ ವರ್ಮ ಅವ್ರ ಕುಟುಂಬ ಕಳ್ಳರು ಅಂತ ಸಮಾಜದ ಮುಂದೆ ತಲೆ ತಗ್ಗಿಸ್ಬೇಕಾಗಿತ್ತಲ್ಲ. ಲಕ್ಕಿಯಾಗಿ ಈ ಕಿರೀಟದ ವಿಷಯದಲ್ಲಿ ನಮ್ಗಂತ ಪರಿಸ್ಥಿತಿ ಬರ್ದಿದ ಹಾಗೆ ನೀನು ಕಾಪಾಡ್ದೆ. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ನಾವೇನಾದರೂ ಆ ಸ್ಕ್ರೂನ ಬೀಡಿ ತುಂಡನ್ನ ನೋಡದೇ ಇದ್ದಿದ್ರೆ ನಮ್ಮ ಕುಟುಂಬದ ಮರ್ಯಾದೆ ಉಳಿತಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಏನ್ರಿ ನೀವು, ನೀವು ಹೀಗೆ ನನ್ನ ಹೊಗಳೋದ? ಹೊಗಳೋದಲ್ಲ ಶ್ಯಾಮ, ಇದು ನಿಜ. ಹೊರಗೆ ನೀನು ಅಮಾಯಕಿ ಥರ ಇದ್ರೂ ಕೂಡ ನೀನು ತುಂಬ ಬುದ್ಧಿವಂತೆ. ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ನಿನ್ ಬ್ರೈನ್ ಪಾದರಸ ಥರ ಚುರುಕ ಕೆಲಸ ಮಾಡ. ಯಾವುದಕ್ಕೂ ಒಳ್ಳೇದು, ಒಂದ್ಸಲ ಗುರುಗಳನ್ನ ಮನೆಗೆ ಬರೋಕ್ ಹೇಳೋಣ. ಕೇಳೋಣ ರೀ, ಕೇಳೋಣ. ಒಂದ್ಸಲ ಗುರುಗಳು ನಮ್ಮ ಮನೆ ಒಳಗೆ ಕಾಲಿಟ್ರೆ ಈ ರೀತಿ ಅಪಶಕುನ ಏನಾದ್ರೂ ಇದ್ರೂ ಕೂಡ ಅದೆಲ್ಲ ಶುಭಶಕುನ ಆಗಿ ಬದಲಾಗತ್ತೆ. ಈಗ್ಲೇ ಗುರುಗಳಿಗೆ ಫೋನ್ ಮಾಡ್ರಿ. ಸರಿ ವಸಂತ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳೇ, ನೀವ್ ಹೇಳಿರೋ ಹಾಗೆ ನಿಯಮ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ವ್ರತನ ನಾನ್ ಪೂರ್ತಿ ಮಾಡ್ತೀನಿ. ಈ ವ್ರತ ಪೂರ್ತಿ ಆಗೋವರೆಗೂ ಒಂದು ಹನಿ ನೀರು ಕೂಡ ಕುಡಿಯಲ್ಲ, ಈ ಮನೆ ದಾಟಿ ಹೊರಗಡೆ ಹೋಗಲ್ಲ. ನೀವ್ ಹೇಳಿದ ಹಾಗೆ ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿ ನನ್ನ ಗಂಡನ್ನ ಕಾಪಾಡ್ಕೋತೀನಿ. ಶುಭವಾಗಲಿ. ಅವಕಾಶ ಇರೋರು ಈ ವಟಸಾವಿತ್ರಿ ವ್ರತನ ವಟವೃಕ್ಷದ ಹತ್ರ ಹೋಗಿ ಮಾಡ್ತಾರೆ. ಆ ರೀತಿ ಅವಕಾಶ ಇಲ್ಲದೆ ಇರೋರು ಆಲದ ಮರದ ಕೊಂಬೆನ ತಂದು ಅದನ್ನೇ ಆಲದ ಮರ ಅಂತ ಅನ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ. ಈಗ ನಮಗೆ ಆ ಅವಕಾಶ ಇಲ್ಲದೇ ಇರೋದ್ರಿಂದ ಆಲದ ಕೊಂಬೆ ಒಂದನ್ನ ತರಿಸ್ಬಿಡಿ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಏನಾಯ್ತ್ರಿ ಹೀಗಿದ್ದೀರಾ? ನನಗೋಸ್ಕರ ನೀನ್ ಎಷ್ಟು ಕಷ್ಟ ಪಡ್ತಿದ್ಯಾ ಶ್ಯಾಮ. ನೀನ್ ಹೀಗ್ ಕಷ್ಟ ಪಡ್ತಿದ್ರೆ ನನಗ್ ಪಾಪ ಅನ್ಸತ್ತೆ. ಇದ್ರಲ್ಲಿ ಕಷ್ಟ ಪಡೋದ್ ಏನಿದೆ ರೀ? ವಟಸಾವಿತ್ರಿ ವ್ರತ ಮಾಡೋದು ಕಷ್ಟನೇ ಅಲ್ವಾ ಶ್ಯಾಮ? ನನ್ನ ಕಾಪಾಡ್ಕೋಬೇಕು ಅಂತ ನೀನ್ ಇಷ್ಟೆಲ್ಲ ನಿಷ್ಠೆಯಿಂದ ಕಷ್ಟ ಪಡ್ತಿದ್ಯಾ? ಅದು ನನ್ಗೆ ಕಷ್ಟ ಅಲ್ಲ ರೀ, ಇಷ್ಟ. ಇಷ್ಟಪಟ್ ಮಾಡೋ ಯಾವ ಕೆಲ್ಸ ಆದ್ರೂ ಕಷ್ಟ ಅಲ್ಲ. ನನ್ ಮುತ್ತೈದೆತನನ್ನ ಕಾಪಾಡ್ಕೊಳ್ಳೋದು ನನ್ ಕರ್ತವ್ಯ. ನನ್ ಕರ್ತವ್ಯನ ನಾನ್ ಮಾಡ್ತಿದ್ದೀನಿ ಹೊರತು ಪ್ರತ್ಯೇಕವಾಗಿ ಮಾಡ್ತಿರೋದು ಏನು ಇಲ್ಲ ರೀ. ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಾ? ನಿನ್ನ ನೋಡ್ತಿದ್ರೆ ನನಗ್ ತುಂಬಾ ಹೆಮ್ಮೆ ಆಗ್ತಿದೆ ಶ್ಯಾಮ.
ಈ ಮನೆಗ್ ಬಂದ ಕ್ಷಣದಿಂದ ನೀನ್ ಎಷ್ಟು ಕಷ್ಟಪಟ್ಟಿದ್ಯೋ ನನಗ್ ಗೊತ್ತು, ಎಷ್ಟು ನೋವನ್ನ ನುಂಗ್ಕೊಂಡಿದ್ಯಾ ಅಂತಾನು ನನಗ್ ಗೊತ್ತು. ಅಲ್ಲಿ ತವ್ರ ಮನೇಲಿ ಇಲ್ಲ ಅತ್ತೆ ಮನೇಲಿ ಎಷ್ಟೇ ಕಷ್ಟ ಬಂದ್ರುವೆ ನಗ್ನಗ್ತಾ ಅದನ್ನ ಅಡ್ಮಿಟ್ ಕೊಂಡಿದ್ಯಾ ಅಂತಾನು ಗೊತ್ತು. ಎಲ್ಲರ ಅಗತ್ಯಗಳನ್ನು ತೀರಿಸ್ತಾ ನೀನು ಎಲ್ಲರ ಮನಸ್ಸಲ್ಲೂ ನೆಲೆ ಊರಿದ್ಯಾ. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ಅದು ನನ್ ದೊಡ್ಡತನ ಅಲ್ಲ ರೀ. ಅಮ್ಮನ ಹಾಗೆ ನೋಡ್ಕೊಳ್ಳೋ ಅತ್ತೆ ದೊಡ್ಡತನ, ಅಪ್ಪನ ಹಾಗೆ ಅರ್ಥ ಮಾಡ್ಕೊಳ್ಳೋ ಮಾವನ್ ದೊಡ್ಡತನ. ಅವ್ರು ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಿರೋದಿಕ್ಕೆ ನನಗೆ ಯಾವುದು ಸಮಸ್ಯೆನೂ ಕಷ್ಟನೂ ಅನಿಸ್ತಿಲ್ಲ. ಹುಟ್ಟಿದ ಮನೆ ಹಾಗನ್ಸೋ ಅತ್ತೆ ಮನೆ ಸಿಗೋದು ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ದೊಡ್ಡ ಅದೃಷ್ಟ. ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತೇರಿ. ಅದೃಷ್ಟ ನಿನ್ನೊಬ್ಬರದ್ ಮಾತ್ರ ಅಲ್ಲ, ನಿನ್ನಂತ ಹೆಂಡತಿ ಸಿಕ್ಕಿರೋದಕ್ಕೆ ನಾನ್ ಅದೃಷ್ಟವಂತಾನೆ, ನಿನ್ನಂತ ಸೊಸೆ ಸಿಕ್ಕಿರೋದಕ್ಕೆ ನಮ್ ಮಮ್ಮಿ ಡ್ಯಾಡಿ ಕೂಡ ಅದೃಷ್ಟವಂತ್ರೆ. ನಿಮ್ದು ಅದೃಷ್ಟಾನೋ ದುರದೃಷ್ಟಾನೋ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಏನಂದ್ರೆ ಗುರುಗಳು ತ್ರಿಕಾಲ ಪೂಜೆ ಮಾಡ್ಬೇಕು ಅಂದಿದ್ರಲ್ಲ, ಮಧ್ಯಾಹ್ನದ ಪೂಜೆಗೆ ಸಮಯ. ಏನಾಯ್ತಮ್ಮ, ಪೂಜೆ ಮಧ್ಯಾಹ್ನ ನಿಲ್ಲಿಸ್ಬಿಟ್ಟಿಯಲ್ಲ? ಹೊಟ್ಟೆ ತೊಳಸ್ತಿದೆ ಅತ್ತೆ, ವಾಂತಿ ಬರೋ ಹಾಗಿದೆ. ಶ್ಯಾಮ ಎಷ್ಟು ಕಷ್ಟ ಪಡ್ತಿದ್ದಾಳೆ ವ್ರತ ಭಂಗ ಆಗದೆ ಇರೋದಕ್ಕೋಸ್ಕರ. ಒಂದ್ ಹನಿ ನೀರ್ ಕೂಡ ಕುಡಿದೆ, ತುಂಬಾ ಕಷ್ಟ ಪಡ್ತಿದ್ದಾಳೆ ಮಗು. ವಾಂತಿ ಏನಾದ್ರೂ ಕಂಟ್ರೋಲ್ ಆಗದೆ ಇದ್ರೆ ಅವಳು ಇನ್ನೂ ಸುಸ್ತಾಗ್ ಬಿಡ್ತಾಳೆ. ನನಗೂ ಅದೇ ಭಯ ಆಗ್ತಿದೆ ವಸಂತ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೈಲೇನಾದ್ರೂ ಹಾಕ್ಸ್ಬೇಕಾಗುತ್ತೆ. ಹಾಸ್ಪಿಟಲ್ ಕರ್ಕೊಂಡೋಗಿ ಸಲೈನಾ? ಈ ವ್ರತ ಪೂರ್ತಿ ಆಗೋವರೆಗೂ
ನೀರ್ ಕೂಡ ಕುಡಿಬಾರ್ದು, ಮನೆ ಬಿಟ್ಟು ಆಚೆ ಹೋಗ್ಬಾರ್ದಂತ ಗುರುಗಳು ಹೇಳಿದಾರಲ್ಲ. ಮತ್ತೆ ಹಾಸ್ಪಿಟಲ್ ಹೇಗ್ ಕರ್ಕೊಂಡು ಹೋಗೋದು, ಸಲೈನ್ ಹೇಗ್ ಕೊಡ್ಸೋದು? ಗಾಬರಿ ಆಗ್ಬೇಡ ವಸಂತ, ಅಂತ ಪರಿಸ್ಥಿತಿ ಬರದೇ ಇರಬಹುದು, ನೀನ್ ಹೆದರೋಕ್ ಹೋಗ್ಬೇಡ. ಶ್ಯಾಮನ್ಗೆ ವಿಲ್ ಪವರ್ ತುಂಬಾ ಹೆಚ್ಚಿದೆ, ಅವಳೇನಾದ್ರೂ ಒಂದ್ ಅನ್ಕೊಂಡ್ರೆ ಎಷ್ಟೇ ಕಷ್ಟ ಆದ್ರೂ ಅದನ್ನ ಸಾಧಿಸೇ ತೀರ್ತಾಳೆ. ಗುರುಗಳು ಹೇಳಿದ ಹಾಗೆ ನೇಮ ನಿಷ್ಠೆಯಿಂದ ಈ ವಟಸಾವಿತ್ರಿ ವ್ರತನ ಪೂರ್ತಿ ಮಾಡಬೇಕು ಅಂತ ದೀಕ್ಷೆ ಕೇಳ್ಕೊಂಡ್ಲಲ್ಲ ಶ್ಯಾಮ. ಇಂಥ ಅಡಚಣೆಗಳು ಎಷ್ಟೇ ಎದುರಾದ್ರೂ ಸರಿ ಆ ವ್ರತನ ನಿರ್ವಿಘ್ನವಾಗಿ ಪೂರ್ತಿ ಮಾಡ್ತಾಳೆ ಶ್ಯಾಮ. ನೀನ್ ಧೈರ್ಯವಾಗಿರು. ಸರಿ ರೀ, ಯಾವ್ದಕ್ಕೂ ಒಳ್ಳೇದು. ಒಂದ್ಸಲ ಗುರುಗಳಿಗೆ ಫೋನ್ ಮಾಡಿ ಮಾತಾಡ್ಲಾ? ಏನ್ ಮಾತಾಡ್ತೀಯ? ಗುರುಗಳಿಗೆ ಶ್ಯಾಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ತೀನಿ, ಅವ್ರ ಏನ್ ಹೇಳ್ತಾರೋ ನೋಡೋಣ. ಹ್ಮ್ ಸರಿ, ಮಾತಾಡು. ಹೀಗೆ ನೋವಿದ್ದಾಗ ಸಾಧಿಸೋಕೆ ಹೋಗ್ಬಾರ್ದಕ್ಕ, ನೀವು ಮಲ್ಕೊಳ್ಳಿ. ನೋವು ಅಯ್ಯೋ, ಈಗ ಹೇಗಿದ್ಯಾ ಅಕ್ಕ? ಪರವಾಗಿಲ್ಲ, ಸ್ವಲ್ಪ ಬೆಟರ್ ಅನ್ಸ್ತಾ ಇದೆ. ಅಕ್ಕ, ನಿಮ್ಗೊಂದು ಗಾದೆ ಗೊತ್ತಾ? ಏನ್ ಗಾದೆ? ಮಾಡಿದ್ದವನು ಮಹಾರಾಯ ಅನ್ನೋ ಗಾದೆ ಗೊತ್ತಾ? ಬೇರೆಯವ್ರಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ನಮ್ಗೆ ಕೆಟ್ಟದಾಗತ್ತೆ ಅಂತಾರೆ. ಹಾಗೆ ಬೇರೆಯವ್ರನ್ನ ಬೀಳ್ಸಕ್ ನೋಡಿದ್ರೆ ನಾವೇ ಬೀಳ್ಬೇಕಾಗತ್ತೆ. ನನ್ನ ಬೀಳ್ಸೋಕೆ ಅಂತ ಫ್ಲೋರ್ ಮೇಲೆ ಲಿಕ್ವಿಡ್ ಹಾಕಿದೆ ಅಂತ ನನಗ್ ಗೊತ್ತು. ನಾನೆಲ್ಲ ಹಾಕಿದ್ದೀನಿ? ಎಲ್ಲ ನನ್ ರೂಮ್ ಮುಂದೆ ಹಾಕಿದ್ದೆ. ನಾನ್ ಹಾಕಿಲ್ಲ, ನಾನ್ ನೋಡ್ದೆ ಅಕ್ಕ. ನನ್ನ ಬೀಳಿಸ್ಬೇಕು ಅಂತ ನೋಡ್ದೆ, ಕೊನೆಗೆ ನೀನೆ ಬಿದ್ದೆ. ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ ಹೋದ್ರೆ ಆ ಕೆಲ್ಸಕ್ಕೆ ದೇವ್ರು ಸಹಾಯ ಮಾಡ್ತಾನೆ, ಆದ್ರೆ ಬೇರೆಯವ್ರಿಗೆ ಕೆಟ್ಟದ್ ಮಾಡಕ್ ನೋಡಿದ್ರೆ ಇಲ್ ನೋಡು ಹೀಗೆ ಮಾಡ್ತಾನೆ. ಅಮ್ಮ, ದಯವಿಟ್ಟು ಇನ್ ಯಾವತ್ತು ಈ ತರ ಕೆಲ್ಸ ಮಾಡ್ಬೇಡಿ, ಅದ್ರಿಂದ ನಿಮ್ಗೆ ಕಷ್ಟ ಆಗೋದು. ಇಷ್ಟೊತ್ತಿಗೆ ಶ್ಯಾಮಂಗೆ ಫೋನ್ ಬರ್ಬೇಕಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಎಸ್, ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ಅಪ್ಪ ಹೇಗಿದ್ದಾರಮ್ಮ, ಆರಾಮಾಗಿದ್ದಾರಲ್ವಾ? ಹಲೋ ಅಮ್ಮ, ಯಾಕೇನು ಮಾತಾಡ್ತಿಲ್ಲ? ನಿಮ್ಮಪ್ಪಂಗ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ನಿಮ್ಮ ಅಮ್ಮಂಗೆ ಧ್ವನಿ ಬಿದ್ದು ಹೋಗಿದ್ಯೇನೋ. ಹಲೋ ಅಮ್ಮ, ನಾನ್ ಮಾತಾಡ್ತಿರೋದು ನಿಂಗೆ ಕೇಳಿಸ್ತಿದ್ಯಾ? ಹಲೋ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಮ್ಮ, ಯಾಕ ಮಳ್ತಿದ್ಯಾ? ಹಲೋ ಅಮ್ಮ, ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ ಹೇಳಮ್ಮ, ಏನಾಯ್ತಮ್ಮ, ಅಪ್ಪ ಹೇಗಿದ್ದಾರೆ? ನಿಮ್ಮಪ್ಪನ್ಗೆ ಅಪ್ಪಂಗೆ ಅಪ್ಪಂಗೆ ಏನಾಯ್ತು? ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ಅಮ್ಮ, ನೀನೇನ್ ಹೆದರ್ಬೇಡಮ್ಮ, ಅಪ್ಪಂಗೇನಾಗಲ್ಲ, ನೀನ್ ಧೈರ್ಯವಾಗಿರು. ಅಮ್ಮ ಅಮ್ಮ ಸುಮ್ಮನಿರಮ್ಮ, ಅಪ್ಪಂಗೇನಾಗಲ್ಲ, ಧೈರ್ಯವಾಗಿರಮ್ಮ.
ಏನೋ ಅಮ್ಮ, ನಿಮ್ಮ ಅಪ್ಪನ ಈ ಪರಿಸ್ಥಿತಿಲಿ ನೋಡ್ತಾ ಇದ್ರೆ ನನ್ಗೆ ಕೈ ಕಾಲೆ ಆಡ್ತಿಲ್ಲ. ನೀನ್ ಈಗ್ಲೇ ಹೊರಟು ಹಾಸ್ಪಿಟ್ಲ್ ಬಂದ್ಬಿಡಮ್ಮ. ವ್ರತ ಪೂರ್ತಿ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ನಾನು ಹಾಸ್ಪಿಟ್ಲ್ ಬರ್ಬೇಕಾ? ನಾನು ಹಾಸ್ಪಿಟ್ಲ್ ಬರಕ್ ಆಗಲ್ಲ ಅಮ್ಮ. ಏನಿವಳು, ಅಪ್ಪಂಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಹಾಸ್ಪಿಟಲ್ ಬರಕ್ ಆಗಲ್ಲ ಅಂತಿದ್ದಾಳಲ್ಲ. ಏನು ಆಗಲ್ವಾ? ಹೌದಮ್ಮ, ಆಗಲ್ಲ. ಇದೇನಮ್ಮ, ನಿಮ್ಮಪ್ಪ ಇಂಥ ಪರಿಸ್ಥಿತಿಲಿ ಇದ್ರೂ ಕೂಡ ನೀನ್ ಹಾಸ್ಪಿಟಲ್ ಬರಕ್ ಆಗಲ್ಲ ಅಂತ ಹೇಳ್ತಿದ್ಯಲ್ಲ. ಅಂದ್ರೆ ಈಗ್ಲೇ ಹೊರಟ್ ಬರಕ್ ಆಗಲ್ಲ ಅಂತ ಹೇಳ್ತಿದ್ದೀನಮ್ಮ. ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ಏನ್ ಕೃಷ್ಣ ಇದು, ಯಾಕೆ ಹೀಗ್ ಮಾಡ್ದೆ? ಈ ಮನೆ ಕೆರೆ ಮಗನ್ಗೆ ಇರೋ ದೋಷನೆಲ್ಲ ದೂರ ಮಾಡಿ ಅವ್ರನ್ನ ಕಾಪಾಡ್ಕೊಳ್ಳೋದಿಕ್ಕೆ ವಟ ಸಾವಿತ್ರಿ ವ್ರತ ಮಾಡ್ತಿದ್ದೀನಿ. ಈ ವ್ರತ ಪೂರ್ತಿ ಆಗೋವರೆಗೂ ನಾನೀ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ಅಪ್ಪ ಹಾಸ್ಪಿಟ್ಲಲ್ಲಿದ್ರೆ ನಾನು ಹೇಗ್ ಹೋಗೋದು, ಹೋಗಿ ಹೇಗ್ ನೋಡೋದು? ಹಾಗಂತ ಹಾಸ್ಪಿಟ್ಲಿಗೆ ಹೋಗಕ್ಕೂ ಆಗದಿರೋ ಪರಿಸ್ಥಿತಿ. ಅಲ್ಲಿ ಪಾಪ ನಮ್ಮಮ್ಮ ಒಬ್ಳೆ ಇದ್ದಾಳೆ. ಅಮ್ಮಂಗೆ ಧೈರ್ಯ ಹೇಳೋಕಾದ್ರು ನಾನು ಅಮ್ಮನ ಪಕ್ಕದಲ್ಲೇ ಇರ್ಬೇಕು ಕೃಷ್ಣ. ಒಂದು ಹೆಣ್ಣು ಒಂದೇ ಸಮಯದಲ್ಲಿ ಎರಡು ಕಡೆ ಅಲ್ಲಿ ಇಲ್ಲಿ ಇರೋದು ಹೇ ಕೃಷ್ಣ? ನನ್ನ ವ್ರತ ಪೂರ್ತಿ ಆಗೋವರೆಗೂ ಅಲ್ಲಿಗೆ ಹೋಗಲ್ಲ, ನಾನಿಲ್ಲೇ ಇರ್ತೀನಿ. ಅಲ್ಲಿ ಅಮ್ಮ ಅಪ್ಪನ ಜೊತೆ ನೀನೇ ಇರಬೇಕು ಕೃಷ್ಣ. ಅಪ್ಪ ಬೇಗ ಹುಷಾರಾಗೋ ಹಾಗೆ ನೀನೇ ಮಾಡಬೇಕು. ಅಮ್ಮಂಗೆ ಧೈರ್ಯ ನೀನೇ ಹೇಳಬೇಕು. ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ವ್ರತ ಪೂರ್ತಿ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಅಯ್ಯಯ್ಯೋ, ಏನಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ನೀನಲ್ಲಿ ವ್ರತ ಮಾಡ್ತಾ ಮಧ್ಯದಲ್ಲೇ ಹೇಗ್ ಬರಕ್ಕಾಗತ್ತೆ? ಪರವಾಗಿಲ್ಲ ಅಮ್ಮ, ಪರವಾಗಿಲ್ಲ, ನಾಳೆ ವ್ರತ ಮುಗಿದ್ಮೇಲೇನೆ ಬಾ. ಶ್ಯಾಮ, ಒಂದು ವಿಷಯ ನೆನಪಲ್ಲಿಟ್ಕೋ, ಎಂಥ ಪರಿಸ್ಥಿತಿ ಬಂದರೂ ಕೂಡ ಯಾವ ರೀತಿ ಸುದ್ದಿ ಕೇಳಬೇಕಾದ್ರೂ ಕೂಡ ನೀನ್ ಮಾತ್ರ ವ್ರತ ಭಂಗ ಮಾಡಬೇಡ ಅಮ್ಮ. ನೇಮ ನಿಷ್ಠೆಯಿಂದ ಆ ವ್ರತನ ಪೂರ್ತಿ ಮಾಡು. ಅಣಿಯಂದ್ರು ನೂರ್ ಕಾಲ ಸಂತೋಷವಾಗಿರೋ ಹಾಗೆ ನೋಡ್ಕೊ. ಸರಿನಮ್ಮ, ನಾಳೆ ವ್ರತ ಪೂರ್ತಿ ಆದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ. ಅಷ್ಟರಲ್ಲೇನಾದ್ರೂ ಅಗತ್ಯ ಇದ್ರೆ ತಕ್ಷಣ ಫೋನ್ ಮಾಡಮ್ಮ. ಸರಿನಮ್ಮ. ನೀನ್ ಡಾಕ್ಟರ್ ಹತ್ರ ಮಾತಾಡಿದ್ಯಲ್ಲ, ಇನ್ನು ಅವ್ರು ನೋಡ್ಕೊಳ್ತಾರ ಬಿಡು. ನೀನ್ ನಮ್ ಬಗ್ಗೆ ಯೋಚನೆ ಮಾಡ್ದೇನೆ ನೀನ್ ನೆಮ್ಮದಿಯಾಗಿ ವ್ರತನ ಪೂರ್ತಿ ಮಾಡು. ಸರಿ ಅಮ್ಮ, ಇಡ್ತೀನಮ್ಮ.